ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂತ ಪ್ರಗತಿಪರ ವಿಚಾರ ಮಾಡಿ ಕಾರ್ಯಕ್ರಮ ಮಾಡಿರತಕ್ಕಂಥದ್ರಲ್ಲಿ ಜಗಜ್ಯೋತಿ ಬಸವಣ್ಣನವರೊಬ್ರು, ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಬೇಕು? ನಮ್ಮಲ್ಲಿ ಈ ದೇಶದ ಪದ್ಧತಿಯಲ್ಲಿ ಇಲ್ಲಿ ಯಜಮಾನರು ಇಲ್ಲೇ ಇದ್ದಾರೆ, ಹಿಂದಿನ ವ್ಯವಸ್ಥೆಗಳಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಪಿತೃಾಧಿಪತ್ಯ ಆಸ್ತಿ ಬರ್ತಾ ಇರಲಿಲ್ಲ. ನೀವು 100 ವರ್ಷದಿಂದ 75 ವರ್ಷದಿಂದ ಅಥವಾ ಈ ಸಂವಿಧಾನ ಬರೋಕ್ಕಿಂತ ಮುಂಚೆ ನಾವು ನೋಡಿದ್ರೆ ಯಾವ ಹೆಣ್ಮಕ್ಳಿಗೆ ಇದೆ ಅಂತ ಹೆಣ್ಮಕ್ಳು ಇದಿರಲ್ಲ. ನಮ್ಮ ತಾಯಿಗಾಗಿರ್ಲಿ ನಿಮಗಾಗಿರ್ಲಿ ಯಾವುದೇ ರೀತಿಯ 1 ರೂಪಾಯಿನೂ ಆಸ್ತಿ ಅವರಿಗೆ ಬರ್ತಾ ಇರಲಿಲ್ಲ, ಪಿತೃಾಧಿಪತ್ಯ ಆಸ್ತಿ ಅವರಿಗೆ ಬರ್ತಾ ಇರಲಿಲ್ಲ. ಸತಿ ಸಿಸ್ಟಮ್ ಪಾಲನೆ ಮಾಡ್ತಾ ಇದ್ವಿ. ಗಂಡ ಸತ್ರೆ ಹೆಂಡತಿ ಬೆಂಕಿಯಲ್ಲಿ ಹೋಗಿ ಇರ್ಬೇಕು. ಇವತ್ತು ರಾಮಾಯಣ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಸೀತಾ ಮಾತೆ ಕೂಡ ಇವತ್ತು ಆ ಸತಿ ಸಿಸ್ಟಮ್ ಬೆಂಕಿಯಲ್ಲಿ ಹೋಗ್ಬೇಕಾಗಿತ್ತು. ಈ ಒಂದು ಪದ್ಧತಿ ಇಲ್ಲಿವರೆಗೆ ತಲೆಗೆ ಕಳೆದ 100 ವರ್ಷದಿಂದ ನಡೆಯಿತು. ಹೆಚ್ಚಾನೆಚ್ಚು ಹೆಣ್ಮಕ್ಕಳಿಗೆ 1 ರೂಪಾಯಿ ಯಾವ್ದು ರೀತಿಯಾದ ಆಸ್ತಿಯಲ್ಲಿ ಭಾಗನೇ ಇರಲಿಲ್ಲ. ಒಂದು ಸರಿ ಏನಾದ್ರೆ ಹೆಣ್ಮಗಳು ಮದುವೆ ಆದ್ರೆ ಇಡೀ ಸಮಾಜ ಬಹಿಷ್ಕಾರ ಮಾಡ್ತಾ ಇತ್ತು. ಆ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಬೆಂಕಿಯಲ್ಲಿ ಹಾಕಿ ತುಪ್ಪ ಹಾಕಿ ಎಲ್ಲ ಇರ್ತಕ್ಕಂತ ಇವೇನು ಮಸಾಲೆ ಪುಡಿಗಳನ್ನ ಆಯಮ್ಮನ ಮೇಲೆ ಹಾಕಿ ಸುಡ್ತಕ್ಕಂತ ವ್ಯವಸ್ಥೆ ಈ ದೇಶದಲ್ಲಿ ನಡೀತಾ ಇತ್ತು. ತಮ್ಮ ಗಮನಕ್ಕಿರಲಿ, ಇತಿಹಾಸವನ್ನು ತಮ್ಮನ್ನ ಸ್ವಲ್ಪ ಮರೆಚಿ ನೋಡಿದ್ರೆ ಈ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇತ್ತು. ಆಯ್ತು, ಸತಿ ಸಿಸ್ಟಮ್ ಆಯ್ತು, ಎಲ್ಲ ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರು ಅಂತಂದ್ರೆ ಈ ದೇಶದ ಹೆಣ್ಮಕ್ಳಿಗೆ, ದಯವಿಟ್ಟು ಹೆಣ್ಮಕ್ಳು ಕೇಳಿಸ್ಕೋಬೇಕು, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಪಿತೃಾಧಿಪತ್ಯ. ಇವತ್ತು ಇವರೆಲ್ಲ ಬಂದು ಏನ್ ಹೇಳ್ತಾರೆ ನಿಮಗೆ, ಹಿಂದುತ್ವವಾದಿ ಬಗ್ಗೆ, ಹಿಂದೂ ಬಗ್ಗೆ ನಮಗೆ ಮಾತನಾಡ್ತಾರೆ. ಯಾರು ವರ್ಣಗಳ ಬಗ್ಗೆ ಮಾತನಾಡೋದಿಲ್ಲ. ಈ ವರ್ಣಗಳಲ್ಲಿ ತುಳಿದುಕೊಳಗಾಗಿರ್ತಕ್ಕಂತ ಶೋಷಿತ ವರ್ಗ ಆಗಿರ್ತಕ್ಕಂತ ಧ್ವನಿ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದ ಸಂವಿಧಾನ ಬರೆದ್ರ ಮೂಲಕ. ಬಾಬಾ ಸಾಹೇಬ್ ಯಾರು ಅಂಬೇಡ್ಕರ್ ಮನುಷ್ಯ? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ. ಅವರು ಭಾರತ ದೇಶದ ಇತಿಹಾಸದಲ್ಲಿ 36 ಡಿಗ್ರಿಗಳು, ಎಷ್ಟು 36 ಡಿಗ್ರಿಗಳನ್ನ ಹೊಂದಿರತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಾದ್ರೆ ಇಡೀ ಭಾರತ ದೇಶದ ಆ ಸಂದರ್ಭದಲ್ಲಿ ಯಾರಾದ್ರೆ ಅದು ಕೇವಲ ಒಬ್ಬರೇ ಒಬ್ರು. 60 ದೇಶದ ಸಂವಿಧಾನಗಳನ್ನು ಓದಿದ್ರು. ಇದೇ ರೀತಿಯಾದಂತ ಚಳವಳಿ 12ನೇ ಶತಮಾನದಲ್ಲಿ ಬಸವಣ್ಣರು ಕೂಡ ಎಲ್ಲರಿಗೂ ಸಮಪಾಲಾಗಬೇಕು, ಎಲ್ಲರಿಗೂ ಸಮಪಾಲಿರಬೇಕು, ಶೋಷಿತ ವರ್ಗಗಳು ಬೇರೆಲ್ಲ ಹೆಣ್ಮಕ್ಕಳಿಗೆ ಸಮಭಾವನೆ ಇರಬೇಕು, ಅಕ್ಕ ತಂಗಿಯರಿಗೆ ಎಲ್ಲ ರೀತಿಯಾದಂತ ವಿಶೇಷವಾಗಿ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಸಮಾನತೆ, ಎಲ್ಲ ಸಮಾಜದವರಿಗೆ ಸಮಾನತೆ ಅಂತ ಹೇಳಿ ಏನು ಬಸವಣ್ಣರು ಪ್ರಾರಂಭ ಮಾಡಿದ್ರು ಅದು 75 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಪಡೆದ್ರ ಮೂಲಕ ಬಸವಣ್ಣರು ಹಾಗೂ ಅಂಬೇಡ್ಕರ್ ನಾವು ಇವತ್ತು ಯಾಕೆ ಪೂಜೆ ಮಾಡ್ತಾ ಇದೀವಿ, ಯಾಕೆ ಅವ್ರ ವಿಚಾರಗಳನ್ನ ಮಕ್ಕಳಿಗೆ ಹೋಯ್ತಾ ಇದೀವಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕ್ರಾಂತಿಕರ ಆಗಿದೆ. ಅದಕ್ಕೆ ನಾವು ಮುಂದಿನ ಭವಿಷ್ಯದ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸ ನಿಮ್ಮೆಲ್ಲರೂ ಆಗ್ಬೇಕಂತ ಈ ಸಂದರ್ಭಕ್ಕೆ ಅನ್ನಿಸುತ್ತೆ ಬಯಸ್ತೇನೆ. ಏನೋ ಬಂದು ಭಾಷಣ ಮಾಡಿ ಏನೋ ಬಹಳ ದೊಡ್ಡ ಹಿಂದೂವಾದಿಗಳು ಅಂತ ಹೇಳಿ ಭಾಷಣ ಮಾಡಿದ್ರೆ ಆಗದಿಲ್ಲ. ಹಿಂದೂವಾದಿಗಳ ಬಗ್ಗೆ, ಹಿಂದೂ ಬಗ್ಗೆ ಕಲ್ಪನೆ ಇರ್ತಕ್ಕಂತ ಎಲ್ಲ ಹಿಂದೂಗಳಿಗೆ ಸಮಾನತೆ ತರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರೆ ಅದು ಜಗತ್ ಜೊತೆ ಬಸವಣ್ಣ ಅವ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ದಯಮಾಡಿ ಈ ದೇಶದ ಎಲ್ಲರಿಗೂ ಸಮಾನತೆ ಇದೆ. ಈ ದೇಶದ ಹಿಂದೂಗೆ, ಮುಸ್ಲಿಮ್ಗೆ, ಸಿಖ್, ಇಸಾಯಿಗೆ, ಕ್ರೈಸ್ತರಿಗೆ ಈ ಒಂದು ಸಂವಿಧಾನ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಸಮಾಜದವರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನಾಗರಿಕರಿಗೆ ಸಮಾನತೆವಾಗಿ ಸಮಪಾಲಾಗಿ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಕೇವಲ ಸಂವಿಧಾನ ಮುಖಾಂತರ. ಅದಕ್ಕೆ ಇವತ್ತು ಸಂವಿಧಾನ ಅನುಮೋದನೆ ಕೊಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿದೆ. ಅದಕ್ಕೆ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಇಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಮುಖಂಡರಿಗೆ ಹೇಳ್ತೀನಿ, ಈ ದೇಶದಲ್ಲಿ ಎಲ್ಲರೂ ಒಂದೇ. ನಾವು ಈ ಜಾತಿ ಜಾತಿಯಲ್ಲಿ ಬಿರುಕನ್ನು ತಂದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ನಮ್ಮನ್ನ ಈ ಸಮಾಜವನ್ನು ಹೊಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ, ಈ ಷಡ್ಯಂತ್ರ ನಡೀತಾ ಇದೆ. ಅವರಿಗೆ ಪ್ರಶ್ನೆಯನ್ನು ಕೇಳಿ, ಹಿಂದೂ ಯಾರು ಸ್ವಾಮಿ, ಹಿಂದೂ ನಾವಾಗಿದ್ದ 4 ವರ್ಣಗಳು ಯಾಕೆ ಬಂದು ಇಲ್ಲಿ ಸಮಾನತೆ ಇದ್ದು ಹಿಂದೂ ನಾವೆಲ್ಲ ಒಂದೇ ಆಗಿದ್ರೆ ಯಾಕೆ ಅಸ್ಪೃಶ್ಯತೆ ಇಷ್ಟು ವರ್ಷ ನಡೀತು? ಈ ಅಸ್ಪೃಶ್ಯತೆಯನ್ನ
ತೆಗೆದು ಓಡಿಸಿ ಸಮಾನತೆ ತಂದಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರಾದ್ರೆ ಯಾರು? ಅವರು. ಇವತ್ತು ಹಿಂದೂವಾದಿಗಳಿಗೆ ನಾವು ಯಾರೇ ಪ್ರಗುರುವಾಗಿದ್ರೆ ಇಡೀ ದೇಶಕ್ಕೆ ಇವತ್ತು ಹಿಂದುತ್ವ ಬಗ್ಗೆ ವಿಶೇಷವಾಗಿ ಯಾವ ಹಿಂದೂ ಕ್ವಾಲಿಫಿಕೇಶನ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಬರ್ತದೆ ಹಿಂದೂ ಕ್ವಾಲಿಫಿಕೇಶನ್ ಮೇಲೆ ಪಾಸ್ ಆಗೋದಿಲ್ಲ, ಬಹಳ ವಿರೋಧ ಆಗುತ್ತೆ. ಇಡೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹೋರಾಟಗಳು ನಡೀತಾವೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಜಾರವಾಗಿ ಅವತ್ತು ರಾಜೀನಾಮೆ ಕೊಡ್ತಾರೆ. ಯಾಕೋಸ್ಕರ